ಕಾಪು ಶ್ರೀ ಹಳೆ ಮಾರಿಗುಡಿ ದೇವಸ್ಥಾನ, ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಮತ್ತು ಶ್ರೀ ಮೂರನೇ ಮಾರಿಯಮ್ಮ ದೇವಸ್ಥಾನದಲ್ಲಿ ತುಳುನಾಡಿನ ಏಳು ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾಗಿರುವ ಕಾಲಾವಧಿ ಸುಗ್ಗಿ ಮಾರಿಪೂಜೆಗೆ ಮಂಗಳವಾರ ಸಂಜೆ ವೈಭವದ ಚಾಲನೆ ದೊರೆತಿದೆ. ಸುಗ್ಗಿ ಮಾರಿಪೂಜೆಗೆ ಪೂರ್ವಭಾವಿಯಾಗಿ ಮಂಗಳವಾರ ರಾತ್ರಿ ಕಾಪು ಹಳೆ ಮಾರಿಗುಡಿಗೆ ಶ್ರೀ ವೆಂಕಟರಮಣ ದೇವಸ್ಥಾನ, ಕಾಪು ಹೊಸ ಮಾರಿಗುಡಿ ಮತ್ತು ಕಾಪು ಮೂರನೇ ಮಾರಿಗುಡಿಗೆ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಿಂದ ಮಾರಿಯಮ್ಮ ದೇವಿಯ ಸ್ವರ್ಣಾಭರಣಗಳನ್ನು ಮೆರವಣಿಗೆ ಮೂಲಕ ತಂದು ಬಳಿಕ ಹೊಂಗಾರಕನ ಮರದಲ್ಲಿ ಕೆತ್ತಿದ ಮೂರ್ತಿಯನ್ನು ಗದ್ದುಗೆಯಲ್ಲಿ ಪ್ರತಿಷ್ಠಾಪಿಸಿ ಮಾರಿಪೂಜೆಯ ವಿವಿಧ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸಾದ್ ಶೆಣೆ ಅಂತ. ನಾನು ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಖ್ಯ ಸರ್. ನಮ್ಮ ಆಡಳಿತ ಮಂಡಳಿ ಪರವಾಗಿ ಹಾಗೂ ಕಾಪುಪೇಟೆ ಹತ್ತು ಸಂಸ್ಥರ ಪರವಾಗಿ ಎಲ್ಲರಿಗೂ ನಾನು ಸ್ವಾಗತಿಸುತ್ತೇನೆ. ಇವತ್ತು ನಮ್ಮ ಈ ಒಂದು ಮಾರಿಯಮ್ಮ ದೇವಿಯ ಒಂದು ದೊಡ್ಡ ದಿನ, ಯಾಕಂದರೆ ಇದು ನಮ್ಮದು ಸುಗ್ಗಿ ಜಾತ್ರೆ. ಈ ಸುಗ್ಗಿ ಜಾತ್ರೆಯಲ್ಲಿ ಲಕ್ಷಾಧಿಕ ಭಕ್ತಾಭಿಮಾನಿಗಳು ಬೇರೆ ಬೇರೆ, ಕೇವಲ ನಮ್ಮ ಊರಲ್ಲ, ಪರ ಊರು, ಇವನ್ ಪರದೇಶದಿಂದ, ಪರ ರಾಜ್ಯದಿಂದ ಕೂಡ ಇಲ್ಲಿ ಬರ್ತಿದ್ದಾರೆ. ಈಗಲೂ ಮುಂದಿನ ಇಂದಿನ ದಿನದಿಂದಲೂ ಕೂಡ ಇದೊಂದು ಶ್ರೇಷ್ಠವಾದ ಒಂದು ಇತಿಹಾಸಿಕದಲ್ಲಿ ನಮ್ಮ ತುಳುನಾಡಿನ ಒಂದು ಏಳು ಜಾತ್ರೆಯಲ್ಲಿ ಒಂದು ಇದೊಂದು ಪ್ರಸಿದ್ಧವಾಗಿದೆ. ಅದೇ ರೀತಿ ಇದೊಂದು ಸುಗಿಮಾರಿ ಪೂಜೆಯು ಪೂರ್ವ ಪದ್ಧತಿ ಪ್ರಕಾರ ಮೀನು ಸಂಕ್ರಮಣದ ಆ ದಿನ ಒಂದು ಕುರಿ ಬಿಡುವ ಒಂದು ಕಾರ್ಯಕ್ರಮದೊಂದಿಗೆ ಪ್ರಾರಂಭವಾಗಿ ಅದರ ಬರುವ ನೆಕ್ಸ್ಟ್ ಮಂಗಳವಾರನೇ ಈ ಸುಗಿ ಜಾತ್ರೆ ನಡೀತದೆ. ಇವತ್ತಿನ ಈ ಒಂದು ಸುಗಿಮಾರಿ ಪೂಜೆಯ ಒಂದು ವಿಶೇಷ ಏನಂದರೆ, ನಮ್ಮ ಈ ಒಂದು ಮಾರಿಗುಡಿಯಲ್ಲಿ ನಮ್ಮ ಮಾರಿಯಮ್ಮನಿಗೆ ವಾಹನ ಸಿಂಹವಾಹನ, ಅದಕ್ಕೆ ಒಂದು ಬಂಗಾರದ ಕವಚ ಒಂದು ನಮ್ಮ ಒಂದು ಮುಂಬೈಯ ಭಕ್ತಾಭಿಮಾನಿಯವರು ಅವರ ಒಂದು ಸೇವಾ ರೂಪದಲ್ಲಿ ಬಂಗಾರ ಕೊಟ್ಟಿದ್ದರು. ಅದರ ಜೊತೆ ಇತರ ಭಕ್ತಾದಿಯವರ ಒಂದು ಸೇವಾ ರೂಪದಲ್ಲಿ ಕೊಟ್ಟಂಥ ಬಂಗಾರವನ್ನು ಸೇರಿಸಿ ಇವತ್ತಿನ ಈ ಒಂದು ಸುಸಂದರ್ಭದಲ್ಲಿ ಮಾರಿಯಮ್ಮನ ವಾಹನ ಸಿಂಹ ವಾಹನಕ್ಕೆ ಬಂಗಾರದ ಕವಚವನ್ನು ನಾವು ಸಮರ್ಪಣೆ ಮಾಡ್ತಿದ್ದೇವೆ. ಅದರ ಒಂದು ಪುರಪ್ರವೇಶ ಯಾತ್ರೆ ಇವತ್ತು ಸಂಜೆ 6 ಗಂಟೆಗೆ ನಾವು ನಮ್ಮ ವೀರಭದ್ರ ದೇವಸ್ಥಾನದ ವಠಾರದಿಂದ ಹೊರಡಿ ಅಲ್ಲಿಂದ ನಮ್ಮ ವೆಂಕಟರಮಣ ದೇವಸ್ಥಾನ ಬಂದು ಅದೇ ರೀತಿ ರಾತ್ರಿ ವೆಂಕಟರಮಣ ದೇವಸ್ಥಾನದಿಂದ ಮಾರಿಯಮ್ಮನ ಬಂಗಾರ ಸಹಿತ ಹಾಗೂ ಅದೇ ಬಂಗಾರ ಸಿಂಹ ಸಹಿತ ಮೆರವಣಿಗೆಯಲ್ಲಿ ಮಾರಿಗುಡಿಗೆ ತಲುಪಿ ರಾತ್ರಿ ಸಾಧಾರಣ 9:30 ವರ್ಷದಲ್ಲಿ ಒಂದು ದಿನ ಮಾರಿಯಮ್ಮನಿಗೆ ನಮ್ಮ ಮಾರಿಗುಡಿಯ ಗೋಪುರದ ಮೇಲೆ ಅಲ್ಲಿ ಪೂಜೆ ನಡೀತದೆ. ಸೊ ಗೋಪುರ ಪೂಜೆ ಆದ ಮೇಲೆ ರಾತ್ರಿ 11:00 ಮಾರಿಪೂಜೆಯ ಇತರ ಕಾರ್ಯಕ್ರಮಗಳು ನಡೆಯಲಿದೆ. ನಾನು ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನದ ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷ ರಮೇಶ್ ಹೆಗಡೆ ಅಂತ. ವರ್ಷಪ್ಪಂತಿ ನಡೆಯುವಂಥ ಸುಗ್ಗಿ ಮಾರಿ ಪೂಜೆ ಈ ಸಲ ಇವತ್ತಿನಿಂದ ಬೆಳಗ್ಗೆಯಿಂದ ನಾಳೆ ಸಾಯಂಕಾಲ 6 ಗಂಟೆಯವರೆಗೆ ಕಾರ್ಯಕ್ರಮಗಳು ನಡೆಯುತ್ತದೆ. ಇದಕ್ಕೆ ಭಕ್ತಾದಿಗಳಿಗೆ ಬಂದವರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದೆ. ಆದ್ದರಿಂದ ಸಮಸ್ತ ಭಕ್ತರು ಬಂದು ಅಮ್ಮನ ಸೇವೆಯನ್ನು ಮಾಡಿ ಅವರವರ ಸೇವೆಯನ್ನು ಮಾಡಿ ಕೃತಾರ್ಥರಾಗಬೇಕಂತ ನಾವು ನಮ್ಮ ವ್ಯವಸ್ಥಾಪನ ಸಮಿತಿಯ ಪರವಾಗಿ ಭಕ್ತಾದಿಗಳಲ್ಲಿ ವಿನಂತಿ. ನಿಕ್ಲಿಗ ಮಾತೆರೆಗಳ ಗೊತ್ತುಪ್ಪುನ ಲೆಕ್ಕ ಲೋಕಧರ್ಮದ ಭಕ್ತರು ದಿನನಿತ್ಯ ಸುಗುಪಿನ ಕಾಪುದಪ್ಪೆ ಶ್ರೀ ಮಾರಿಯಮ್ಮನ ಸನ್ನಿಧಾನಡು ಜೀರ್ಣೋದ್ಧಾರ ಕೆಲಸ ಭಾರಿ ಪ್ರಗತಿ ನಡೆತುಂದು ನಮನ ಮಾತಿರಿನ್ಲಾ ಕಾತದು
ರಕ್ಷಣೆ ಮಲ್ಪುನ ಮಾರಿಯಮ್ಮನ ಸನ್ನಿಧಾನಡು ಒಂದುವೆ ಬರ್ಪಿನ ಮಾರ್ಚ್ 21 ಬೊಕ್ಕ 22ನೇ ತಾರೀಕಿಗೆ ನಡಪುನಂಚಿತ್ತನ ಕಾಲಾವಧಿ ಸುಕ್ಕಿ ಮಾರಿ ಪೂಜೆದ ಸಂದರ್ಭಡು ಅಪ್ಪಿನ ಸನ್ನಿಧಾನಡು ಮಾರಿಗುಡಿ ನಿರ್ಮಾಣಕ್ಕೂ ಶಿಲಾಸೇವೆ ಸಮರ್ಪಣೆಗೆ ವಿಶೇಷ ಅವಕಾಶ ಕೊರೊಂದುಲ್ಲ. ಬಲೆ ಊರುಡು ಪರವೂರ್ಡು ಉಪ್ಪುನ ಮಾತಾ ಭಕ್ತರು ಅಪ್ಪಿನ ಸನ್ನಿಧಾನಕ್ಕೂ ಬತ್ತದು ಜೀವಮಾನುಡು ವರ ತಿಕ್ಕುನಂಚಿತ್ತನ ಶಿಲಾಸೇವೆ ಸಮರ್ಪಣೆದ ಅವಕಾಶನು ಬಳಸನುಗ ಕಾಪುದಪ್ಪಿನ ಆಶೀರ್ವಾದನು ಪಡೆಯನುಗ. ನಾನು ಕೆ ವಾಸುದೇವ ಶೆಟ್ಟಿ, ಕಾಪು ಹೊಸಮಾರಿಗುಡಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ. ಎಲ್ಲ ಭಕ್ತಾಭಿಮಾನಿಗಳಿಗೆ ನಮಸ್ಕಾರ. ಇವತ್ತು ಕಾಪು ಹೊಸಮಾರಿಗುಡಿಯಲ್ಲಿ ಬಹಳಷ್ಟು ಸಂಭ್ರಮ. 2023ನೇ ಸುಗ್ಗಿ ಮಾರಿ ಪೂಜೆಯ ಜಾತ್ರೆ ನಡೆಯುತ್ತಿದೆ. ಕಾಪು ನಮ್ಮನ ದೇಗುಲವು ಶಿಲಾಮಯವಾಗಿ ಜೀರ್ಣೋದ್ಧಾರಗೊಳ್ಳುತ್ತಿದೆ. ಈ ಸುಸಂದರ್ಭದಲ್ಲಿ ಭಕ್ತರಿಗೆ ಶಿಲಾಸೇವೆ ನೀಡುವ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಒಂದು ಶಿಲಾಮಯ ದೇಗುಲಕ್ಕೆ ಭಕ್ತಾದಿಗಳು ಒಂದು ಶಿಲೆಯಿಂದ ಹಿಡಿದು ಸಾವಿರಾರು ಶಿಲೆ ನೀಡುವವರೆಗೂ ಅವಕಾಶವನ್ನು ಕಲ್ಪಿಸಲಾಗಿದೆ. ಒಂದು ಶಿಲೆಗೆ 999 ರೂಪಾಯಿ ಅಂತ ಸಮಿತಿಯು ನಿಶ್ಚಯಿಸಿ ಎಲ್ಲ ಜೀರ್ಣೋದ್ಧಾರದ ಕಾರ್ಯಕ್ರಮಗಳಲ್ಲಿ ನವದುರ್ಗ ಐಕ್ಯ ಸ್ವರೂಪಿಣಿ ಮಾರಿಯಮ್ಮನ ಸಂಪೂರ್ಣ ಅನುಗ್ರಹ ಇರಬೇಕೆಂದು ಎಲ್ಲ 9 ಸಂಖ್ಯೆಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಈ 999 ರೂಪಾಯಿ ನೀಡಿದ ಭಕ್ತರು ಸಂತೃಪ್ತಿ ಹೊಂದಬೇಕು. ಈ ಒಂದು ದೇಗುಲದಲ್ಲಿ ನಂದೂ ಒಂದು ಶಿಲೆ ಇದೆ ಎಂಬ ಅವರಿಗೆ ಸಂತೃಪ್ತಿ ಭಾವನೆ ಬರಬೇಕೆಂಬುದಾಗಿ ಈ ಒಂದು ಸಂಕಲ್ಪವನ್ನು ಮಾಡಲಾಗಿದೆ. ಅದೇ ರೀತಿ ಕಾಪುನಮ್ಮನ ಮಕ್ಕಳು ಎಂಬ ಒಂದು ನೂತನ ಪರಿಕಲ್ಪನೆಗೆ 99,999 ಸದಸ್ಯರನ್ನು ಸೇರುವ ಒಂದು ಪ್ರತಿಜ್ಞೆಯನ್ನು ನಮ್ಮ ಸಮಿತಿಯು ಕೈಗೊಂಡಿದೆ. ಈ ಒಂದು ಅಮ್ಮನ ಮಕ್ಕಳು ತಂಡಕ್ಕೆ ಸೇರಬೇಕಾದರೆ 9 ಶಿಲಾ ಸೇವೆಯ ಬಗ್ಗೆ 9,999 ಕೊಟ್ಟವರ ಹೆಸರು ಶಾಶ್ವತವಾಗಿ ಇಲ್ಲಿ ನಮೂದಿಸಲ್ಪಡುತ್ತದೆ. ಅದೇ ರೀತಿ ಅದಕ್ಕಿಂತ ಎಷ್ಟೋ ಶಿಲೆ ಕೊಟ್ಟರೂ ಕೂಡ ಅವರೆಲ್ಲರೂ ಕಾಪುನಮ್ಮನ ಮಕ್ಕಳು ತಂಡಕ್ಕೆ ಸೇರ್ಪಡೆ ಆಗ್ತಾರೆ. ಇಂದಿನ ಈ ಒಂದು ಸುಸಂದರ್ಭದಲ್ಲಿ ಇಂದು ಬೆಳಿಗ್ಗೆ ಈ ಒಂದು ಸುಗ್ಗಿ ಮಾರಿ ಪೂಜೆಯ ಶಿಲಾಪುಷ್ಪ ಅರ್ಪಿಸಿ ಶಿಲಾಸೇವೆ ನೀಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಭಕ್ತರಿಂದಲೇ ಉದ್ಘಾಟಿಸಲಾಗಿದೆ. ಸೀಮೆಯ 5 ಗ್ರಾಮದಲ್ಲಿ 3 ಮಾರುಗುಡಿ ಇದೆ. ಒಂದನೇದಾಕೊಂಡು ಹಳೆ ಮಾರಿಯಮ್ಮ ದೇವಸ್ಥಾನ, ಎರಡನೇದಾಕೊಂಡು ಹೊಸ ಮಾರಿಯಮ್ಮ ದೇವಸ್ಥಾನ, ಮೂರನೇದಾಗ ಮೂರನೇ ಮಾರಿಯಮ್ಮ ದೇವಸ್ಥಾನ. ಇದಕ್ಕೆ ಕಲ್ಯಾ ಮಾರುಗುಡಿ ಅಂತ ಒಂದು ಹೆಸರು ಇದೆ.
ಇಲ್ಲಿ ವರ್ಷಕ್ಕೆ ಮೂರು ಮಾರಿಪೂಜೆ ನಡೆಯುವಂಥ ಒಂದು ಸಂಪ್ರದಾಯ ಪದ್ಧತಿ. ಪ್ರಥಮವಾಗಿ ಮಾರ್ಚ್ ತಿಂಗಳಲ್ಲಿ ಸುಗ್ಗಿ ಮಾರುಪೂಜೆ, ಎರಡನೇದಾಗು ಜುಲೈ ತಿಂಗಳಲ್ಲಿ ನಡೆಯುವಂಥ ಆಷಾಢ ತಿಂಗಳ ಒಂದು ಸೇವೆ, ಮೂರನೇದು ನವಂಬರ್ ತಿಂಗಳಲ್ಲಿ ವೃಶ್ಚಿಕ ಮಾಸದಲ್ಲಿ ಕುಟಿ ತಿಂಗಳ ಒಂದು ಸೇವೆ ನಡೆಯುವಂಥದ್ದು. ಇವತ್ತಿನ ದಿವಸಕ್ಕೆ ಸುಗ್ಗಿ ಮಾರುಪೂಜೆ ನಡೆಯುವಂಥ ಒಂದು ಸಂಪ್ರದಾಯ. ಮೂರು ಮಾರಿಯಮ್ಮ ಸನ್ನಿಧಾನದಲ್ಲಿ ಏಕಕಾಲದಲ್ಲಿ ಸಂಪ್ರದಾಯ ಪ್ರಕಾರ, ಪದ್ಧತಿ ಪ್ರಕಾರ ಒಂದೇ ರೀತಿ ನಡೆಯುವಂಥ ಒಂದು ಆಚರಣೆ ಮಾಡುವಂಥ ಒಂದು ಮಹಾಸೇವೆ ಇದು. ಈ ಮಹಾಸೇವೆಗೆ ಊರು ಪರ ಊರು, ದೇಶ ವಿದೇಶ, ರಾಜ್ಯ ಹೊರ ರಾಜ್ಯಗಳಿಂದ ಸಾಧಾರಣ ಮಟ್ಟಿಗೆ ಶಿವಮೊಗ್ಗ ಹಾಗೂ ಈಚೆ ಕಾಸರಗೋಡಿನಿಂದ ಭಕ್ತಾದಿಗಳು ಆಗಮಿಸುವಂಥ ಸಂಪ್ರದಾಯವಿದೆ. ಅವರವರು ಹೇಳಿದಂಥ ಒಂದು ಹರಕೆ, ಕೋಳಿ, ಕುರಿ ಇನ್ನಿತರ ಸೇವೆಗಳನ್ನು ಕೊಟ್ಟು ದೇವಿ ಅನುಗ್ರಹ ಪಾತ್ರರಾಗಿ ಅನುಗ್ರಹ ಪಡ್ಕೊಂಡು ಹೋಗುವಂಥ ಒಂದು ಸಂಪ್ರದಾಯ ಇದೆ. ಬೇಕಾದಷ್ಟು ಸಹಸ್ರಾರು ಜನರಲ್ಲಿ ಬಾಗಿಲುವಂಥ ಒಂದು ದೊಡ್ಡ ಸೇವೆ ಇದು. ಬಹಳ ಸಪ್ತ ಜಾತ್ರೆಯಲ್ಲಿ ಇದು ಒಂದು ಜಾತ್ರೆ. ಹಾಗಾಗಿ ಇಲ್ಲಿಯ ಒಂದು ಜಾತ್ರೆಯ ವಿಶಿಷ್ಟ ಏನಂದರೆ ಊರು ಪರವೂರಿಂದ ಅಂದರೆ ಶಿವಮೊಗ್ಗದಿಂದಲೂ ಜನ ಬರುವಂಥ ಒಂದು ಸಂಪ್ರದಾಯ ಇದೆ. ಬಹಳ ವರ್ಷ ವಿಜೃಂಭಣೆ ನಡೀತಾ ಇದೆ. ಈ ಕಾರಣ ವಿಜೃಂಭಣೆ ನಡೆಯುವಂಥ ಅವಕಾಶವೂ ಇದೆ. ದೇವಿ ಎಲ್ಲರಿಗೂ ಎಲ್ಲ ರೀತಿಯಲ್ಲಿ ಒಳ್ಳೆಯದನ್ನು ಮಾಡಿಕೊಟ್ಟು ಅವರ ಇಷ್ಟ ಆಗಿಕೊಟ್ಟು ಇನ್ನೂ ಹೆಚ್ಚಿನ ಭಕ್ತರಿಗೂ ಆಗಮಿಸುವ ರೀತಿ ಮಾಡಿ ಅವರಿಗೆ ಬೇಕಾದ ಯೋಗ ಆರೋಗ್ಯ ಕೊಟ್ಟು ಅನುಗ್ರಹ ಮಾಡಿಕೊಡಬೇಕಾಗಲಿ ಸನ್ನಿಧಾನದಲ್ಲಿ ಪ್ರಾರ್ಥಿಸಿಕೊಳ್ಳುವಂಥ ಒಂದು ವಿಚಾರ. ಜೀವನಾಡಿ